ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಆರ್ ಡಿ ಲಾ ಆಫ್ ಡ್ರೆಸ್ಸಿಂಗ್ ಪಿಜಾನ್ಸ್. ಫ್ರೆಂಡ್ಸ್, ಇವತ್ತು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾಹಿತಿ ತಿಳಿಸೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಇರೋದು ಬಿಸಿಲು. ಈ ಹಾಟ್ ಸಮ್ಮರಲ್ಲಿ ನಾವು ಬರ್ಡ್ಸ್ನ ಯಾವ ರೀತಿ ಕೇರ್ ತೊಗೋಬೇಕು? ಬರ್ಡ್ಸಿಗೆ ಒಂದೇ ಅಲ್ಲ, ಮನುಷ್ಯರಿಗೂ, ಪಕ್ಷಿ ಪ್ರಾಣಿ ಪ್ರತಿಯೊಂದು ಜೀವಿಗೆ ಈ ಬಿಸಿಲಿಂದ ಪ್ರಾಬ್ಲಮ್ ಆಗಿದೆ. ಈ ಹಾಟ್ ಸಮ್ಮರಲ್ಲಿ ನಾವು ಬರ್ಡ್ಸಿಗೆ ಇಂಟರ್ನಲ್ ಏನು ಕೇರ್ ತೊಗೋಬೇಕು, ಎಕ್ಸ್ಟರ್ನಲ್ ಏನು ಕೇರ್ ತೊಗೋಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿ ನಿಮಗೆ ತಿಳಿಸೋದಕ್ಕೆ ಮುಂದೆ ಬಂದಿದ್ದೀನಿ. ಆಗಲೇ ಒಂದು ಕ್ಲೂ ನಿಮಗೆ ಹಿಂದೆ ಕಾಣಿಸ್ತಾ ಇದೆ, ಬರ್ಡ್ಸಿಗೆ ಎಕ್ಸ್ಟರ್ನಲ್ ಕೇರ್ ಏನೆಲ್ಲ ತಗೋಬೇಕು ಅನ್ನೋದು. ಬನ್ನಿ, ಇನ್ನು ಡೆಪ್ತಾಗಿ ಮಾಹಿತಿ ತಿಳಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಲೆಟ್ಸ್ ಗೋ ಇನ್ ಟು ದ ವಿಡಿಯೋ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈಗ ಥರ ನಾನು ಹೇಳಿದ್ದೆ, ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಎಕ್ಸ್ಟರ್ನಲ್ ಕೇರ್ ನಾನು ಮಾಡಿರೋದು ಕಾಣಿಸುತ್ತೆ ಅಂತ. ಏನಂದರೆ, ನಾನು ಬರ್ಡ್ಸಿಗೆ ಶೆಡ್ ಮೇಲೆ ರೆಡ್ ಕಾರ್ಪೆಟ್ ಹಾಕಿದ್ದೀನಿ. ಇದೇ ರೀತಿ ನಿಮಗೆ ಅನುಕೂಲ ಆದರೆ ಈ ಥರ ಕಾರ್ಪೆಟ್ ಹಾಕಿ ಡೈಲಿ ಅದಕ್ಕೆ ನೀರು ಹಾಕೋದ್ರಿಂದ ಶೀಟ್ ಜಲ್ಲಿ ಹೀಟ್ ಆಗೋಲ್ಲ, ಮತ್ತು ಒಳಗಡೆ ಕೂಡ ಜಾಸ್ತಿ ಕಾವು ಕೊಡೋಂಗಿಲ್ಲ. ಅವಾಗ ಆಟೋಮೆಟಿಕ್ ಈ ಆ ಟೆಂಪ್ರೇಚರಲ್ಲಿ ಬರ್ಡ್ಸ್ನ ಕೂಲಿಡೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಕಾರ್ಪೆಟ್ ಸಿಕ್ಕಿಲ್ಲ ಅಂದರೆ ನೀವು ಗೋಂಚೀಲ ಯೂಸ್ ಮಾಡ್ಬೋದು, ಇಲ್ಲಂತಂದರೆ ಗೆರೆಗಳು ಯೂಸ್ ಮಾಡ್ಬೋದು. ತೆಂಗಿನ ಗೆರೆ ಯೂಸ್ ಮಾಡೋದ್ರಿಂದ ಕೂಡ ಕೂಲಾಗಿರುತ್ತೆ, ಆದರೆ ಅದು ಕೂಡ ಒಣಗೋಗುತ್ತಲ್ಲ, ಅವಾಗ ಆರಾಮಾಗಿ ಹೀಟ್ ಪಾಸ್ ಆಗುತ್ತೆ. ಮೇನ್ಲಿ ಬರ್ಡ್ಸಿಗೆ ವಾರಕ್ಕೆ ಒಂದು ಸತೇನ ಆಗಲಿ ಕಂಪಲ್ಸರಿ ಸ್ನಾನ ಮಾಡೋದಕ್ಕೆ ಬಿಡಬೇಕು. ಆ ರೀತಿ ಸ್ನಾನ ಮಾಡೋಕ್ಕೆ ಬಿಡೋದ್ರಿಂದ ಬಾಡಿ ಒಳಗಡೆ ಹೀಟೆಲ್ಲ ಹೊರಗಡೆ ಹೋಗುತ್ತೆ, ಬರ್ಡ್ಸು ಆರಾಮಾಗಿ ಫ್ರೀ ಆಗ್ತವೆ. ಇದ್ರ ಜೊತೆಗೆ ಡಸ್ಟು ಬಾಡಿ ಮೇಲೆ ಡಸ್ಟ್ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಆವಾಗ ಬರ್ಡ್ಸು ಈಸಿಯಾಗಿ ಕಂಫರ್ಟಬಲಾಗಿ ಫೀಲ್ ಆಗ್ತವೆ. ಇಲ್ಲಿ ಇನ್ನೂ ಒಂದು ಡಿಫ್ರೆನ್ಸ್ ನೀವು ಅಬ್ಸರ್ವ್ ಮಾಡ್ಬೋದು. ಇದು ನನ್ನ ಲಾಫ್ಟಲ್ಲಿ ನಾನು ಮಾಡ್ಕೊಂಡಿರೋದು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸುತ್ತಮುತ್ತ ಪ್ರತಿಯೊಂದು ದಿಕ್ಕಲ್ಲಿ ಗಾಳಿ ಬರ್ತಾ ಇದೆ. ಈ ರೀತಿ ಗಾಳಿ ಬರೋದ್ರಿಂದ ಒಳಗಡೆ ಇರೋ ಹೀಟ್ ಹೊರಗಡೆ ಪಾಸ್ ಆಗುತ್ತೆ, ಎಲ್ಲಿ ಸ್ಟಾಕ್ ಆಗೋಲ್ಲ. ಆಟೋಮೆಟಿಕ್ಕಾಗಿ ಹೊಸ ಗಾಳಿ ಬರೋದ್ರಿಂದ ಬರ್ಡ್ಸಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋಲ್ಲ. ಇದ್ರ ಜೊತೆಗೆ ನಾವು ಬರ್ಡ್ಸಿಗೆ ಫ್ರೀಯಾಗಿ ಬಿಡಬೇಕಾಗುತ್ತೆ, ಕಂಜೆಸ್ಟೆಡ್ ಇರಬಾರ್ದು. ಒಳಗಡೆ ಬರ್ಡ್ಸಿಗೆ ಯಾವುದೇ ರೀತಿಯಲ್ಲಿ ಇರ್ಕಟ್ಟಿರಬಾರ್ದು, ಫ್ರೀಯಾಗಿ ಆರಕ್ಕೆ ಜಾಗ ಇರಬೇಕು. ಯಾವಾಗ ನಾವು ಜಾಸ್ತಿ ಜಾಗದಲ್ಲಿ ಕಡಿಮೆ ಬರ್ಡ್ಸ್ ಬಿಟ್ಟಾಗ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗೋಲ್ಲ. ಅಕಸ್ಮಾತ್ ಸ್ವಲ್ಪ ಜಾಗ ಐತೆ, ಅದರಲ್ಲಿ ಭಾಳ ಬರ್ಡ್ಸ್ ಹಾಕಿದ್ದೀವಿ ಅಂದರೆ ಆವಾಗ ಆಟೋಮೆಟಿಕ್ ಬರ್ಡ್ಸಿಗೆ ತೊಂದರೆ ಆಗೋದು ಚಾನ್ಸಸ್ಸು ಭಾಳ ಇರುತ್ತೆ. ಇದು ಮೇನ್ ಡಿಫ್ರೆನ್ಸ್, ನಾವು ಅಬ್ಸರ್ವ್ ಮಾಡಲೇಬೇಕು. ಈ ರೀತಿ ನಾವು ಕಂಪ್ಲೀಟಾಗಿ ಎಕ್ಸ್ಟ್ರಾ ಕೇರ್ ತಗೊಳ್ಳೋದ್ರಿಂದ ಎಕ್ಸ್ಟರ್ನಲ್ ಪಾರ್ಟಲ್ಲಿ ನಾವು ಬರ್ಡ್ಸಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲಂಗೆ ನೋಡ್ಕೊಳಂಗಾಗುತ್ತೆ. ಫ್ರೆಂಡ್ಸ್, ಈಗ ಬನ್ನಿ, ನಾನೀಗ ಬರ್ಡ್ಸಿಗೆ ಇಂಟರ್ನಲ್ ಕೇರ್ ಏನೆಲ್ಲ ತಗೋಬೇಕು, ಇಂಟರ್ನಲ್ ಬರ್ಡ್ಸಿಗೆ ಏನೆಲ್ಲ ಕೊಡೋದ್ರಿಂದ ನಾವು ಬರ್ಡ್ಸ್ನ ಕೂಲಾಗಿ ಇಡ್ಬೋದು ಅನ್ನೋದು ನಾನು ನಿಮಗಿಲ್ಲಿ ಮಾಹಿತಿ ತಿಳಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನನ್ನ ಕೈಯಲ್ಲಿ ORS ಇದೆ, ಇದು ಎಲೆಕ್ಟ್ರಲ್ ಸ್ಯಾಚೆಟು. ಇದು ಯೂಸ್ ಮಾಡೋದ್ರಿಂದ ಮಲ್ಟಿಪಲ್ ಬೆನಿಫಿಟ್ಟು, ಆ ಬಾಡಿನ ಕೂಲಾಗಿಡುತ್ತೆ, ಅಕಸ್ಮಾತ್ ಏನೇ ತೊಂದರೆ ಆದರೂ ಕೂಡ ಇಂಟರ್ನಲ್ ಪಾರ್ಟಲ್ಲಿ ಬರ್ಡ್ಸ್ನ ಜಲ್ಲಿ ಕ್ಯೂರ್ ಮಾಡುತ್ತೆ. ಈ ರೀತಿ ನಾವು ಎಲೆಕ್ಟ್ರಲ್ಸ್ ಕೊಡೋದ್ರಿಂದ ಬರ್ಡ್ಸಿಗೆ ತಂಪಾಗಿ ಇಡೋದ್ರ ಜೊತೆಗೆ ಮಲ್ಟಿಪಲ್ ಬೆನಿಫಿಟ್ ಕೊಡ್ಬೋದು. ಇದ್ರ ಜೊತೆಗೆ ನಾವು ಬರ್ಡ್ಸಿಗೆ ಇನ್ಸ್ಟೆಂಟ್ ಎನರ್ಜಿಗೋಸ್ಕರ ಗ್ಲುಕೋಸ್ ಕೊಡ್ಬೋದು, ಗ್ಲುಕೋನ್ ಡಿ ಕೂಡ ಬರುತ್ತೆ. ಇವು ಕೊಡೋದ್ರಿಂದ ಬರ್ಡ್ಸ್ನ ನಾವು ಈ ಬಿಸಿಲಲ್ಲಿ ಕಾಪಾಡ್ಕೋಬೋದು ಫ್ರೆಂಡ್ಸ್. ಎಕ್ಸ್ಟ್ರಾ ಕೇರ್ ಎಲೆಕ್ಟ್ರಾಲ್ಸ್ ಕೊಡ್ಬೋದು, ಮತ್ತು ಗ್ಲುಕೋಸ್ ಕೊಡ್ಬೋದು, ಇಲ್ಲಾಂದರೆ ಸಕ್ಕರೆ ನೀರು ಕೊಡ್ಬೋದು. ಕಲ್ಸಕ್ರಿ ನೀರು ಅಂತ ಬರುತ್ತೆ, ಕಲ್ಸಕ್ರಿನ ಕರಗಿಸಿ ನಾವು ನೀರು ಕೊಡೋದ್ರಿಂದ ಕೂಡ ತಂಪಾಗಿರುತ್ತೆ. ನಾವು ಯಾವಾಗಲೂ ಕಲ್ಸಕ್ರಿ ತಿಂದ ಕೂಡ ನಾರ್ಮಲಿಗೆ ಟೆಂಪ್ರೇಚರ್ ಬರುತ್ತೆ ನಮ್ಮ ಬಾಡಿಯಲ್ಲಿ ಕೂಡ. ಸೇಮ್ ಅದೇ ರೀತಿ ಬರ್ಡ್ಸಿಗೆ ಕೂಡ ನಾವು ಕಲ್ಸಕ್ರಿ ನೀರು ಕೊಡೋದ್ರಿಂದ ಕೂಡ ಅದು ಬಾಡಿನ ತಂಪಾಗಿ ಇಡುತ್ತೆ ಬಿಸಿಲಲ್ಲಿ. ಅದನ್ನ ನಾವು ಭಾಳ ಹುಷಾರಾಗಿ ಯೂಸ್ ಮಾಡಬೇಕಾಗುತ್ತೆ, ಯಾಕಂತಂದರೆ ಇದು ಶುಗರ್ ಕಂಟೆಂಟು, ಜಾಸ್ತಿ ಶುಗರ್ ಆದರೆ ಬರ್ಡ್ಸ್ಗೂ ತೊಂದರೆ ಇರುತ್ತೆ. ಅದು ನಾವು ನಾರ್ಮಲಾಗಿ ವೀಕ್ಲಿ ಒನ್ಸ್ ಕೊಟ್ಟರು ಕೂಡ ನಡೆಯುತ್ತೆ, ಇಲ್ಲಾಂದರೆ ವೀಕ್ಲಿ ಎರಡು ವಾರಕ್ಕೆ ಎರಡು ಸತೆ ಕೊಟ್ಟರು ಕೂಡ ಅದು ಕರೆಕ್ಟಾಗಿ ಇರುತ್ತೆ. ಜಾಸ್ತಿ ಕೊಡೋದ್ರಿಂದ ಕೂಡ ಒಳಗಡೆ ಬರ್ಡ್ಸಿಗೆ ಮತ್ತು ವಾಮ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಶುಗರ್ ಕಂಟೆಂಟು ನಾರ್ಮಲಾಗಿ ನಾವು ಕೊಡೋದ್ರಿಂದ ಬರ್ಡ್ಸ್ನ ಹೆಲ್ತಿಯಾಗಿ ಇಟ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ ಈ ಬಿಸಿಲಲ್ಲಿ ಬರ್ಡ್ಸ್ನ ಯಾವ ರೀತಿ ನಾವು ಕಾಪಾಡ್ಕೋಬೇಕು,
ಮತ್ತೆ ಏನೆಲ್ಲ ಕೊಡೋದಿಂದ ಬರ್ಡ್ಸ್ ಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸಿದ್ದೀನಿ. ಆದಷ್ಟು ಜಲ್ದಿ ಇನ್ನೊಂದು ಅದ್ಭುತವಾದಂತಹ ವಿಡಿಯೋ ಇಂದ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಸ್ಟೇ ಟ್ಯೂನ್ ಟು ಎಂ ಆರ್ ಡಿ ಲಾಫ್ಟ್ ರೇಸಿಂಗ್ ಪಿಜಾನ್ಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.